ಇನ್ ಡ್ರೈವಲ್ ಇವತ್ತೇನ ಎಲ್ಲ ಬಿರ್ರಿ ಬುಕ್ಕಿಂಗ್ ಬರ್ತಾವೆ. ಸೊ ನೋಡಿ ಇಲ್ಲಿ 460 ರೂಪಾಯಿ ಅಂತೆ. ನಾಗಿನಹಳ್ಳಿ ಡೇವನ್ ಪ್ಯಾರಡೈಸ್ ಅಪಾರ್ಟ್ಮೆಂಟಿಂದ ಚಿಕ್ಕನಹಳ್ಳಿ ಅಂತ ಡ್ರಾಪು 330 ರೂಪಾಯಿ ಕ್ಯಾಶ್ ಕಲೆಕ್ಷನ್ ಅಷ್ಟು ತೋರಿಸಿರೋದು. ಇವ್ರದ್ದೇನೋ ಕ್ರೆಡಿಟ್ಸ್ ಏನೋ ಅಂತ ಇತ್ತು. ಸೊ 847 ರೂಪಾಯಿ ಕ್ರೆಡಿಟ್ಸ್ ಅಂತ ಇದೆ. ಅವ್ರಿಗೇನು ಜಾಸ್ತಿ ತೋರಿಸು ಏನೋ ಅಂತ ಅಂತಿದ್ರು, ನನಗೆ ಅರ್ಥ ಆಗಲಿಲ್ಲ. 500 ಚಿಲ್ಲರೆ ತೋರಿಸಿದ್ದು ಬಟ್ 28 ಕಿಲೋಮೀಟ್ರ್ 763 ರೂಪಾಯಿ ಕೊಟ್ಟವನು. 768 ರೂಪಾಯಿ ಕೊಟ್ಟವನಪ್ಪ. 500 ಚಿಲ್ಲರೆ ತೋರಿಸಿದ್ದಲ್ಲ, 560 ರೂಪಾಯಿ ತೋರಿಸಿದ್ದು ಅಷ್ಟೇ. ಐ ಎಮ್ ಆಲ್ಸೋ ಸಿ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ? ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇವತ್ತು ಶನಿವಾರ, ನಿಮಗೆ ಸ್ಕ್ರೀನಲ್ಲಿ ಕೂಡ ತೋರಿಸ್ತೀನಿ. ಸೊ ನೈಟ್ ಬಂದ್ಬಿಟ್ಟು ಇವಾಗ 9:47 ಆ ಥರ ಯೂಟ್ಯೂಬ್ನ ಆನ್ ಮಾಡ್ಕೊಳ್ತಾಯಿದ್ದೀನಿ. ನೋಡೋಣ ಇವತ್ತು ಶನಿವಾರ ನೈಟ್ ಯಾವ ಥರ ಇರುತ್ತೆ, ಅರ್ನಿಂಗ್ಸ್ ಏನು ಇರುತ್ತೆ ಅಂತ. ವೀಕೆಂಡ್ ಆಗಿರೋದ್ರಿಂದ ನೋಡಬೇಕು ಯಾವ ಥರ ಇರುತ್ತೆ ನೈಟ್ ಹೊತ್ತು ಡ್ಯೂಟಿ ಅನ್ನೋದನ್ನ. ದಿನಾಂಕ ಇವತ್ತಿದ್ದಂಗೆ ನಾಳೆ ಇರಲ್ಲ, ನಾಳೆ ಇದ್ದಂಗೆ ಇನ್ನೊಂದು ದಿವಸ ಇರಲ್ಲ ಅಲ್ವಾ. ಸೊ ಅದರಿಂದ ಸೊ ಬೆಳಗಿನ ಜಾವ ತನಕ ಮಾಡ್ತೀನಿ ನಾನು. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ನಾ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ. ಸ್ನೇಹಿತರೆ ಟೈಮ್ ನೋಡ್ಬೋದು, ಕಾಣಿಸ್ತಿರೋ ತಂದು ಅಂದ್ಕೊಳ್ತೀನಿ. 9:48 ಇದು ಬಂದ್ಬಿಟ್ಟು ನಿಮಗೆ ನೆನ್ನೆ ಒಂದು ವಿಡಿಯೋ ಹಾಕಿರ್ತೀನಿ, ನೋಡಿರ್ತೀರಿ ನೆನ್ನೆ ವಿಡಿಯೋನ. ಸೊ ಅದು ಲಾಸ್ಟ್ ಅರ್ನಿಂಗು, ಓಕೆನಾ? ಅದು ಬಿಟ್ಬಿಟ್ಟು 338 ಅದು ಹಂಗೆ ಲೆಕ್ಕ ತಗೊಳ್ಳೋದು ಬೇಡ. ಅದು ನೆನ್ನೆ ಮಾಡಿ ನೆನ್ನೆ ವಿಡಿಯೋಗೆ ಕೌಂಟ್ ಆಗಿರೋ, ನೆನ್ನೆ ಡ್ಯೂಟಿಗೆ ಕೌಂಟ್ ಆಗುತ್ತೆ. ಸೊ ಇವಾಗೊಂದು ರಿಸರ್ವೇಷನ್ ಟ್ರಿಪ್ ತೊಗೊಂಡಿದ್ದೀನಿ ಊಬರಲ್ಲಿ. ಸೊ ಓಕೆನಾ, 10:40 ಸೊ ಫ್ಯೂಲ್ ಇಲ್ಲ. ಸೊ ಫ್ಯೂಲ್ ಹಾಕ್ಸ್ಕೊಳ್ಬೇಕು, ಫ್ಯೂಲ್ ಹಾಕ್ಸ್ಕೊಂಡು ಹೋಗೋಣ, ಹೋಗೋಷ್ಟು ಟೈಮ್ ಆಗುತ್ತೆ. ಸ್ನೇಹಿತರೆ ನೋಡಿ, ಇದು ಬಂದು ಇನ್ ಡ್ರೈವಲ್ಲಿ. ಸೊ ಆನ್ಲೈನ್ಗೆ ಹೋಗಿದ್ದೆ, ಇದರಲ್ಲೂ ಬುಕ್ಕಿಂಗ್ ಬರ್ತಿದೆ ನೋಡಿ. ಭಾರತೀಯ ಸಿಟಿಯಿಂದ ಪಿಕಪ್ಪು ಆಯಿತಾ? ಸೊ 230 ರೂಪಾಯಿ ಅಂತ ಹಾಕಿದ್ದಾನೆ ಎಲ್ಲಿಗೆ ಲಂಕಾಗೆ. 230 ರೂಪಾಯಿ ಅಂತ ಹಾಕಿದ್ದಾರೆ. 19 ಕಿಲೋಮೀಟರ್, ಟೋಟಲ್ 20 ಕಿಲೋಮೀಟ್ರ್ ಡ್ರಾಪು ಆಯಿತಾ? ಸೊ ಈ ಥರ ತೋರಿಸ್ತೈತೆ. ಅಂದರೆ ಇನ್ ಡ್ರೈವಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ ಇನ್ನೊಂದ್ಸಲ. ಇನ್ ಡ್ರೈವಲ್ಲಿ ಇವತ್ತೇನು ಎಲ್ಲ ಬಿರ್ರಿ ಬುಕ್ಕಿಂಗ್ ಬರ್ತಾವೆ ಡ್ರೈವಲ್ಲಿ. ಸೊ ನೋಡಿ ಇಲ್ಲಿ 460 ರೂಪಾಯಿ ಅಂತೆ. ನಾಗಿನಹಳ್ಳಿ ಡೇವನ್ ಪ್ಯಾರಡೈಸ್ ಅಪಾರ್ಟ್ಮೆಂಟಿಂದ ಚಿಕ್ಕನಹಳ್ಳಿ ಅಂತ ಡ್ರಾಪು. ಸೊ ಇದು ಸದ್ಯಕ್ಕೆ ನಾನು ಇದು ಡ್ರೈವ್ ಮಾಡೋಕ್ಕೆ ಹೋಗಲ್ಲ. ಸೊ ಊಬರಲ್ಲಿ ಒಂದು ರಿಸರ್ವೇಷನ್ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ. ಸೊ ನೋಡಿ ಅದು ತೊಗೊಂಡಿದ್ದೀನಿ. ನಿಮಗೆ 10:45 ಇರೋವಂಥದ್ದು, ಇದು ಟೈಮ್ ಬಂದು 10:18-19, ಓಕೆನಾ? ಇದು ಡ್ರಾಪ್ ಮಾಡಿದ್ರೆ 583 ಅಂತ ಇದೆ. ಕಮಿಷನ್ನ ಕಟ್ಟಾಗಿ ನನ್ನ ಪ್ರಕಾರ 570 ರೂಪಾಯಿ ಇಲ್ಲ 560 ರೂಪಾಯಿ ಸಿಗುತ್ತೆ. ಸೊ ಇದು ಕರ್ಕೊಂಡು ಡ್ರಾಪ್ ಮಾಡಬೇಕು ಊಬರು. ಸೊ ನೋಡೋಣ ಇವತ್ತು ಆಲ್ಮೋಸ್ಟು ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ಜಾಸ್ತಿ ರಿಸರ್ವೇಷನ್ ಟ್ರಿಪ್ಗಳದೆ ನಿಮಗೆ ಟ್ರಿಪ್ಗಳನ್ನ ಮಾಡಿ ತೋರಿಸ್ತೀನಿ. ಯಾಕಂದರೆ ಊಬರಲ್ಲಿ ಸ್ವಲ್ಪ ಅಮೌಂಟ್ಗಳು ಚೆನ್ನಾಗಿದೆ, ಎಲ್ಲ ಪಿಕಪ್ಪು ಅದು ಎಲ್ಲ ಡ್ರಾಪ್ಗಳು ಪರವಾಗಿಲ್ಲ ಆಯಿತಾ? ಸೊ ನಿಮಗೆ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸೊ ನೋಡಿ ಇನ್ ಡ್ರೈವಲ್ಲಿ ಕಂಟಿನ್ಯೂಸ್ ಬರ್ತಾನೆ ಇದ್ದಾವೆ ಎಲೆಕ್ಟ್ರಾನಿಕ್ ಸಿಟಿಗೆ ಡ್ರಾಪ್ ಇದು ಕಣ್ಣೂರಿಂದ 550 ರೂಪಾಯಿ 43 ಕಿಲೋಮೀಟ್ರ್ ಡ್ರಾಪು, 6 ಕಿಲೋಮೀಟ್ರ್ ಪಿಕಪ್ಪು, 43 ಕಿಲೋಮೀಟ್ರ್ ಒಪ್ಪ, 50 ಕಿಲೋಮೀಟ್ರ್ ಟೋಟಲ್ ಹತ್ತಿರ. ಅಯ್ಯೋ ದೇವರೇ, ಇದು ರಿಸರ್ವೇಷನ್ ಇತ್ತಲ್ಲ ಅದು ಡ್ರಾಪ್ ಮಾಡಿದೆ, ಟೈಮ್ ಬಂದ್ಬಿಟ್ಟು 12:02 ಟೈಮ್. ಈಗ 330 ರೂಪಾಯಿ ಕ್ಯಾಶ್ ಕಲೆಕ್ಷನ್ ಅಷ್ಟು ತೋರಿಸಿರೋದು. ಇವ್ರದ್ದೇನೋ ಕ್ರೆಡಿಟ್ಸ್ ಏನೋ ಅಂತ ಇತ್ತು. 847 ರೂಪಾಯಿ ಕ್ರೆಡಿಟ್ಸ್ ಅಂತ ಇದೆ. ಅವ್ರಿಗೇನು ಜಾಸ್ತಿ ತೋರಿಸು ಏನೋ ಅಂತ ಅಂತಿದ್ರು, ನನಗೆ ಅರ್ಥ ಆಗಲಿಲ್ಲ. ಸೊ ಕಂಪ್ಲೀಟ್ ಕೊಡ್ತೀನಿ, ಅಮೌಂಟ್ ಎಷ್ಟು ಕೊಡ್ತಾನೆ ಅಂತ. ಎ ಸಿ ಬರೀ ಆನ್ ಮಾಡ್ತಾರಪ್ಪ, ಅರ್ಥ ಮೈಯೆಲ್ಲ ಮರಗಟ್ಕೊಳಿತು ಹಂಗೆ. ಎಷ್ಟಿದು ಪ್ರೀಮಿಯರ್? 768 ರೂಪಾಯಿ ಕೊಟ್ಟಿದ್ದಾರಲ್ಲ. 500 ಚಿಲ್ಲರೆ ತೋರಿಸಿದ್ದು ಬಟ್ 28 ಕಿಲೋಮೀಟ್ರ್, 763 ರೂಪಾಯಿ ಕೊಟ್ಟವನು. ಅಬ್ಬಬ್ಬಬ್ಬಾ, ಲಾಟ್ರಿ, ಇನ್ಕಮ್ ಟ್ಯಾಕ್ಸ್. 500 ಚಿಲ್ಲರೆ ತೋರಿಸಿದ್ದು ಬಟ್ 28 ಕಿಲೋಮೀಟ್ರ್, 763 ರೂಪಾಯಿ ಕೊಟ್ಟವನು. 768 ರೂಪಾಯಿ ಕೊಟ್ಟವನಪ್ಪ. 500 ಚಿಲ್ಲರೆ ತೋರಿಸಿದ್ದಲ್ಲ, 560 ರೂಪಾಯಿ ತೋರಿಸಿದ್ದು ಅಷ್ಟೇ. ಯಾಕೆ ಹಿಂಗೆ ಕೊಟ್ಟಾಗ ಗೊತ್ತಿಲ್ಲ. ಪ್ಯಾಸೆಂಜರ್ ಅಲ್ಲಿ ಹತ್ಬೇಕಾರೆ ಅಂತ ಹೇಳಿದ್ರೆ
ಈ ಪ್ರೀಮಿಯರ್ ಗಾಡಿನ ಅಂತ ಕೇಳ್ತಾರೆ. ಪ್ರೀಮಿಯರ್ ಗಾಡಿ ಹೇಳಿದ ಇನ್ಯಾವ ಗಾಡಿ ಆಗಿರೋಕಾಯ್ತದೆ? ಪ್ರೀಮಿಯರ್ ಗಾಡಿ ಅಂದ್ರೆ ಎಂ ಪ್ರಕಾರ ಇದು ಪ್ರೀಮಿಯರ್ ಗಾಡಿನಾ ಅಂತಂದು ಕೇಳ್ತಾಳೆ. ಪ್ರೀಮಿಯರ್ ಗಾಡಿ ಅಂದ್ರೆ ಎಂ ಪ್ರಕಾರ ಬೆನ್ಝೋ ಆಡಿ ಆ ಗಾಡಿಗಳನ್ನ ಕೊಡ್ ಕಳಿಸ್ತಾರ, ಕೊಡ 700 ರೂಪಾಯಿ 800 ರೂಪಾಯಿ ಇದಕ್ಕೆ ಆ ಗಾಡಿ ಕಳಿಸ್ತಾನೆ ಒಬ್ಬರವನು. ನೋಡೋಣ ಇರಿ, ಇದು ಪ್ಯಾಸೆಂಜರ್ ನೋಡಿದ್ರೆ ಅವ್ರು ಜಾಸ್ತಿ ತೋರಿಸೈತೆ ಅಲ್ಲಿ ಅಂತ ಹೇಳಿದ್ರು. ನನಗೂ ಜಾಸ್ತಿ ಕೊಟ್ಟಿದ್ದಾನಪ್ಪ ಅಮೌಂಟು. ನಂಗೆ ತೋರಿಸಿದ್ದು ರಿಸರ್ವೇಷನ್ ನಿಮ್ಗೆ ಸ್ಟಾರ್ಟಿಂಗ್ ತೋರಿಸಿರ್ತೀನಿ ನಾನು ಹೊರಡೋಕ್ಕಿಂತ ಮುಂಚೆ 500 ಚಿಲ್ಲರೆ 580 ರೂಪಾಯಿ ಅಂತ ತೋರಿಸ್ತು. ನಾನು ಕಮಿಷನ್ ಕಟ್ಟಾಗಿ ಒಂದು 560 ರೂಪಾಯಿ ಇಲ್ಲ 570 ರೂಪಾಯಿ ಕೊಡ್ತಾನೆ ಅಂದ್ಕೊಂಡೆ. ಸೊ 768 ರೂಪಾಯಿ ಕೊಟ್ಟಿದ್ದಾನೆ. ಇದರ ಕ್ಯಾಶ್ ಕಲೆಕ್ಷನ್ ಬಂದು 313 ರೂಪಾಯಿ ತೊಗೊಂಡಿದ್ದೀನಿ ನಾನು. ಟೋಟಲ್ ಕಿಲೋಮೀಟ್ರ್ ಬಂದು ಎಷ್ಟು, 26 ಕಿಲೋಮೀಟ್ರು 26.84 ಅಂತ ಐತೆ. 27 ತಗೊಳ್ಳಿ, 1 hour 8 ನಿಮಿಷ ತೊಗೊಂಡೈತೆ ಡ್ರಾಪ್ ಮಾಡೋಕ್ಕೆ. ಏನು ಗೊತ್ತಿಲ್ಲ, ನೋಡೋಣ. ಓಲಾ ಆಫ್ ಮಾಡ್ಕೊಂಬಿಟ್ಟಿದ್ದೆ, ಸೊ ಓಲಾ ಆನ್ ಮಾಡ್ಕೊಂಬಿಡೋಣ. ಸೊ ಓಲಾನು ಆನ್ ಆಗಿದೆ, ನೋಡೋಣ. ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ. ಇಲ್ಲೇ ಅದು ಪೆಟ್ರೋಲ್ ಬಂಕ್ ಇದೆ, ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಹಾಕ್ಕೊಂಡು ಉಳಿಮಾವು ಹತ್ರ ಇಲ್ಲ ಡಿ ಮಾರ್ಟ್ ಇದೆ ನೋಡಿ, ಇಲ್ಲೇ ಡಿ ಮಾರ್ಟ್ ಹತ್ರ ಹಾಕ್ಕೊಂಡಿದ್ದೀನಿ ಗಾಡಿನ. ಓ ಆರ್ ಎಸ್ ಕುಡಿತಾ ಇದ್ದೀನಿ, ಯಾಕೋ ಸುಸ್ತಾದಂಗೆ ಆಗ ಆಗ್ಬಿಡುತ್ತೆ ನಂಗೆ ಅವಾಗವಾಗ. ಹೆಲ್ತ್ ಅಪ್ಸೆಟ್ ಆಗಿ ಅಪ್ಸೆಟ್ ಆಗಿದಾಗಿಂದನು ನನಗೆ ಜಾಸ್ತಿ ಡ್ರೈವಿಂಗ್ ಮಾಡೋದು ಆ ಥರ ಎಲ್ಲ ಆಗಲ್ಲ, ಟ್ರಾವೆಲ್ ಮಾಡೋದಿಲ್ಲ. ಅದಕ್ಕೆ ಗಾಡೀಲಿ ಯಾವಾಗಲೂ ಓ ಆರ್ ಎಸ್ ಇಟ್ಕೊಂಡಿರ್ತೀನಿ ನಿಮಗೆ, ಮತ್ತು ಎಮರ್ಜೆನ್ಸಿಗೆ ಬೇಕಾಗತ್ತೆ ಅಂದ್ಬಿಟ್ಟು. ಗಾಡಿಯಲ್ಲಿ ಸ್ಟಾಕ್ ಇರುತ್ತೆ, 2-3 ಸ್ಟಾಕ್ ಇರುತ್ತೆ ಯಾವಾಗಲೂ. ಸೊ ಕುಡಿತಾ ಇದ್ದೀನಿ, ನೋಡಬೇಕು. ಆಲ್ಮೋಸ್ಟ್ ರಿಸರ್ವೇಷನ್ ಟ್ರಿಪ್ಗಳನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು, ನೋಡೋಣ. ಸೊ ಸುಮಾರು ಜನ ಸ್ನೇಹಿತರೆ ಕಮೆಂಟ್ ಮಾಡ್ತಾಯಿದ್ದೀರಾ ಮತ್ತು ವಾಟ್ಸಪ್ ಮೆಸೇಜ್ ಮಾಡ್ತಾಯಿದ್ದೀರಾ 24 ಅವರ್ಸ್ದು ವಿಡಿಯೋ ಹಾಕಿ ಬ್ರೋ ಹಾಕಿ ಹಾಕಿ ಅಂತ. ಸೊ ಹಾಕ್ತೀನಿ, ಸ್ವಲ್ಪ ಟೈಮ್ ಕೊಡಿ ಆಯಿತಾ, ಇನ್ನೊಂದು 2 ಡೇಸ್ ಅಷ್ಟೇ, 2 ಡೇಸ್ ಟೈಮ್ ಕೊಡಿ. ಖಂಡಿತವಾಗ್ಲೂ 24 ಅವರ್ಸ್ ಅರ್ನಿಂಗ್ ವಿಡಿಯೋನ ಖಂಡಿತವಾಗ್ಲೂ ಹಾಕ್ತೀನಿ. ಮತ್ತು ಸ್ನೇಹಿತರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಟೈಮ್ ಬಂದುಬಿಟ್ಟು ನೋಡಿ 1:12. ಸೊ ಓಲಾದಲ್ಲಿ ಬುಕ್ಕಿಂಗ್ ಬಂತು. ಸೊ ಏರ್ಪೋರ್ಟ್ಗೆ ಡ್ರಾಪು ಆಯಿತಾ, ಹತ್ತತ್ರ ಒಂದು 45 ಕಿಲೋಮೀಟ್ರ್ ಇರ್ಬೋದು ಅಂತ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಅಕ್ಷಯನಗರದಿಂದ ಏರ್ಪೋರ್ಟ್ಗೆ. ಸೊ ನೋಡೋಣ, 1,000 ಚಿಲ್ಲರೆ ಅಂತ ತೋರಿಸ್ತು ಅಮೌಂಟು, ಕ್ಯಾಶ್ ಟ್ರಿಪ್ ಇದು. ಸೊ ಲೊಕೇಶನ್ ಬಂದಿದ್ದೀನಿ, ಕಸ್ಟಮರ್ಗೆ ಮೆಸೇಜು ಹಾಕಿದ್ದೀನಿ, ಫೋನು ಮಾಡಿದ್ದೆ ಬರ್ತೀನಿ ಅಂತ ಹೇಳಿದ್ದಾರೆ. ಗೈಸ್ ಡ್ರಾಪ್ ಮಾಡಿದೆ, 1,375 ಕ್ಯಾಶ್ ಕಲೆಕ್ಷನ್ ತೋರಿಸ್ ತೊಗೊಂಡಿದ್ದೀನಿ. ಈ ಓಲಾದ ಯಾವ ರಾಮಣ್ಣಪ್ಪ ಸೆಲ್ಫಿ ಸೆಲ್ಫಿ ಕೇಳ್ಕೊಂಡಿದ್ದು. ನೋಡೋಣ ಹೇಳಿ ಎಷ್ಟು ಕೊಡ್ತಾನೆ. 844 ಇದೆ. ಸಾರಿ ಗಾಯ್ಸ್, 845 ಎಂದೆ ಅದು, ಸಾರಿ 1,058 ರುಪೀಸ್ ಕೊಟ್ಟಿದ್ದ ನೋಡಿ, 1,058 ರೂಪಾಯಿ ಕೊಟ್ಟಿದ್ದಾನೆ. ಟೋಟಲ್ ಬಂದು 50 ಕಿಲೋಮೀಟ್ರ್ ಡ್ರಾಪು ಆಯಿತಾ. ಸೊ ಇದು ಅಂತ ರಿಸರ್ವೇಷನ್ ಟ್ರಿಪ್ ಇದ್ದಂಗೆ ಲೆಕ್ಕ. ಏನಕ್ಕಂತಂದರೆ 1 ಗಂಟೆಗೆ ಬಿದ್ದಿದ್ದು ಬುಕ್ಕಿಂಗು. ಸೊ 1:20 ತನಕ ವೇಟ್ ಮಾಡಿಬಿಟ್ಟು ಕರ್ಕೊಂಡೋಗಿ ಅಂತ ತೋರಿಸ್ತು. ಸೊ ಅದು ಹತ್ತಿರ ಆಯಿತು ರಿಸರ್ವೇಷನ್ ಥರನೇ, ಊಬರ್ ಥರನೇ. ಅಂದರೆ 20 ನಿಮಿಷ ಅಷ್ಟೇ ವೇಟ್ ಮಾಡಿದ್ದು ನಾನು. ಸೊ ನಾನು ಓಲಾದಿಂದ ಬಂದಿದ್ದು ಅಷ್ಟೇ ಬುಕ್ಕಿಂಗ್ ಇದು. ಸೊ ನೋಡವ, ಟೈಮ್ ಬಂದುಬಿಟ್ಟು 2:40 ಆಗೈತೆ. ಬಟ್ ಆಲ್ಮೋಸ್ಟ್ ಎಲ್ಲ ಇನ್ ಇವಾಗ ಇದರಿಂದ ಇದು ಸೇರಿಸಿ ಎಲ್ಲ ಇನ್ ಮಿಕ್ಕಿದ ಬರ ಅಂತ ಎಲ್ಲ ಬುಕ್ಕಿಂಗ್ಸ್ ಬಂದು ಆಲ್ಮೋಸ್ಟ್ ಈಗ ಎಲ್ಲ ಏರ್ಪೋರ್ಟ್ ಡ್ಯೂಟೀಸೇ ಮಾಡ್ತೀನಿ. ಇನ್ನೊಂದು 2-3 ಬುಕ್ಕಿಂಗ್ ಎಲ್ಲ ಫುಲ್ಲು ಏರ್ಪೋರ್ಟ್ ಡ್ಯೂಟಿಗಳನ್ನ ಮಾಡ್ತೀನಿ. ಸಖತ್ ನಿಂತು ಹೇಳಿತೈತೆ, ಇಲ್ಲೊಂದು ಟೀ ಹಾಕಿರ್ತಾನೆ ಯಾವಾಗಲೂ ನೋಡಿ, ಹಾಕೋಣ ಇಲ್ಲಿ ಹೋಗಿ ಟೀ ಕುಡ್ಕೊಂಬರೋಣ ಇಲ್ಲಿ ನೋಡಿ, ಹಾಕೋರ ಇಲ್ಲೇ ಹೋಗ್ಬಿಟ್ಟು ಒಂದು ಟೀ ಎತ್ಕೊಂಡು ಕುಡ್ಕೊಂಬಿಡೋದು ಇಲ್ಲೇ. ಒಂದು
ಹತ್ರ ಒಂದು ಒಂದೂವರೆ ಎರಡು ಗಂಟೆ ಟೈಮ್ ಚೆನ್ನಾಗಿ ನಿದ್ದೆ ಬಂತು, ನಿದ್ದೆ ಮಾಡಿದೆ ಸಹಿತ. ಒಂದು ರಿಸರ್ವೇಶನ್ ಇತ್ತು ಊಬರ್ದು, ಸೊ 4-5 ಗಂಟೆಗೆ ಇದ್ದಿದ್ದು. ಸೊ ಅದು 40 ನಿಮಿಷ ಮುಂಚೆನೇ ಆನ್ಲೈನಲ್ಲಿ ಇರಬೇಕು. ಸೊ ಅಲಾರಾಮ್ ಇಟ್ಕೊಂಡಿದ್ದೆ, ಸೊ ಅಲಾರಾಮ್ ಇಟ್ಕೊಂಡು ಎದ್ದಿದ್ದೆ. ಎದ್ದು ಲೊಕೇಶನ್ ಬಂದಿದ್ದೀನಿ ಇವಾಗ, ಸೊ ಪಿಕಪ್ ಲೊಕೇಶನಲ್ಲಿ ಬಂದು ವೇಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ತೋರಿಸ್ತೀನಿ, ನೋಡ್ಬೋದು ಈಗ. ನೋಡಿ ಗೈಸ್, ಇದೇ ಎಲ್ಲ ಕಸ್ಟಮರ್ ಲೊಕೇಶನು, ಬಂದು ವೇಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ತೋರಿಸ್ತೀನಿ, 5 ಗಂಟೆಗೆ ಇರೋದು. ಇವಾಗ ಟೈಮ್ ಬಂದುಬಿಟ್ಟು ಎಷ್ಟು ನೋಡಿ, 4:45. ಸೊ 5 ಗಂಟೆಗೆ ಇರೋದು. 513 ರೂಪಾಯಿ ಕೊಡ್ತಾನೆ ಅಂತ ಕೊಟ್ಟಿದ್ದಾನೆ. ಇದು ಕಂಪ್ಲೀಟ್ ಆದರೆ ಒಂದು 490 ರೂಪಾಯಿ ಸಿಗ್ಬೋದು ಕಮಿಷನ್. ಗೈಸ್, ಮೂರನೇದು ರಿಸರ್ವೇಷನ್ ಬಂದು ಡ್ರಾಪ್ ಮಾಡಿದೆ, ಅಮೌಂಟ್ ನೋಡಿ 490 ರೂಪಾಯಿ ಕೊಟ್ಟಿದ್ದಾನೆ. ಟರ್ಮಿನಲ್ ಟು ಡ್ರಾಪ್ ಮಾಡಿರೋದು. ಗೈಸ್, ಫಾಗು ಬೆಳಗ್ಗೆ ಹೆಂಗೈತೆ ತೋರಿಸ್ತೀನಿ ಹೋಗ್ಬೇಕಾದ್ರೆ. ಸೇಮ್ ಊಟಿ ವೆದರ್ ಆಗ್ಬಿಡೈತೆ ಮಾತ್ರ. ತೋರಿಸ್ತೀನಿ ನೋಡಿ, ಗಾಡಿ ಓಡಿಸೋರು ಮಾತ್ರ ಹುಷಾರಾಗಿ ಓಡಿಸ್ಬೇಕು ಬೆಳಗ್ಗೆ ಹೊತ್ತು. 4 ಗಂಟೆ ಮೇಲೆ 5 ಗಂಟೆ ಮೇಲೆ ಒಂದು ಅಂತೂ ಕೇಳಂಗೆ ಇರಲ್ಲ. ಇಲ್ಲಿ ಸ್ವಲ್ಪ ಕಡಿಮೆ ಐತೆ, ಆನ್ ದ ವೇಗ ಹೋಗ್ಬೇಕ ನಿಮ್ಗೆ ತೋರಿಸ್ತೀನಿ ನೋಡಿ. ಗೈಸ್ ನೋಡಿ, ಇಲ್ಲಿ ಬಿಲ್ಕಿ ಹಳ್ಳಿ ಪಾರ್ಕಿಂಗು ಯಾವ ಥರ ಐತೆ ವೆದರ್ ನೋಡ್ರಿ. ಫುಲ್ಲು ಮಂಜು ನೋಡಿ. ಊಟಿ ಬಂದಂಗೆ ಆಗೈತೆ ಯಾವ ಟ್ರಿಪ್ಗೆ. ಎರಡನೇ ಟಿ ಆಯ್ತಾ, ಈ ವೆದರ್ಗಂತೂ ನಿಜವಾಗ್ಲೂ ಆಗ್ತಿಲ್ಲ, ಹೆವಿ ಚಳಿ ಆಗ್ತೈತೆ. ಟೀ ಕುಡಿತಾ ಇದ್ದೀನಿ. ಸೊ ನಿಮ್ಗೆ ಟೋಟಲ್ ಇಲ್ಲಿವರೆಗೂ ಟೈಮು ಬಂದ್ಬಿಟ್ಟು 6:05 ಬೆಳಗಿನ ಜಾವ. ಸೊ ಇಲ್ಲಿ ತನಕ ಅರ್ನಿಂಗ್ಸ್ ಬಂದ್ಬಿಟ್ಟು ಎಷ್ಟಾಗೈತೆ ಅಂತ ಹೇಳ್ತೀನಿ. ಊಬರ್ 2 ಬುಕ್ಕಿಂಗು, ಓಲಾದಲ್ಲಿ 1 ಬುಕ್ಕಿಂಗು ಆಯಿತಾ. ಸೊ ಊಬರಲ್ಲಿ ಮೊದಲನೇ ಬುಕ್ಕಿಂಗ್ ಬಂದು ಎಷ್ಟು ನೈಟು ಮಾಡಿದ್ನಲ್ಲ, ಇದೆಲ್ಲ ಇದು 27 ಕಿಲೋಮೀಟ್ರ್ ಡ್ರಾಪ್ ಮಾಡಿದ್ನಲ್ಲ. ಸೊ ಅದು ಬಂದ್ಬಿಟ್ಟು 500 ಚಿಲ್ಲರೆ ಅಂತ ಅಂದ್ಕೊಂಡಿದ್ದೆ. ಇದು 768 ರೂಪಾಯಿ ಕೊಟ್ಟ. ಅದಾದಮೇಲೆ ಇವಾಗ ಲಾಸ್ಟ್ ಡ್ರಾಪ್ ಮಾಡಿದ್ದು ಏರ್ಪೋರ್ಟ್ಗೆ 490 ರೂಪಾಯಿ ಕೊಟ್ಟಿರೋದು ಆಯಿತಾ. ಇದು ಬಂದು ಊಬರ್ ಆಯಿತು. ಇನ್ನು ಓಲಾದಲ್ಲಿ ಬಂದರೆ 1 ಬುಕ್ಕಿಂಗ್ ಆಗಿರೋದು. ಸೊ 1058.48 ರೂಪಾಯಿ ಆಯಿತಾ. ಸೊ ಎರಡೂ ಸೇರಿದ್ರೆ 2316 ರೂಪಾಯಿ ಟೋಟಲ್ ಅರ್ನಿಂಗ್ ಆಗಿದೆ ಇಲ್ಲಿವರೆಗೂ. ಇನ್ನೊಂದು ಬುಕ್ಕಿಂಗ್ ಬಿದ್ದಿದ್ದು, ಅಂದರೆ ಬುಕ್ಕಿಂಗ್ ಬಿದ್ದಿದ್ದಲ್ಲ, ರಿಸರ್ವೇಷನ್ ಇದುವೆ. ಸೊ 7:25 ಟೈಮ್ ಇವಾಗ. ಸೊ 7:45 ಇರೋದು ಇದು. ಸೊ ಓಕೆನಾ. ಸೊ ಏರ್ಪೋರ್ಟ್ ಡ್ರಾಪು ಅಮೌಂಟ್ ನೋಡಿ 474 ಅಂತ ಇದೆ. ಕಮಿಷನ್ ಕಟ್ಟಾಗಿ ಡ್ರಾಪ್ ಮಾಡಿದ್ಮೇಲೆ ಹತ್ತಿರ 450 ರೂಪಾಯಿ ಕನ್ಫರ್ಮು. ಸೊ ಇನ್ನೊಂದು ಟೈಮ್ ರಾನ್ ಆಗಿದೆ, 7:25 ಅಂತ 8:00 ಮುಗ್ದೋಗುತ್ತೆ. ಸೊ ಮುಗಿಸ್ಕೊಂಡು ಡ್ಯೂಟಿನ ಎಂಡ್ ಮಾಡ್ತೀನಿ. ಸೊ ಸ್ನೇಹಿತರು ಟೋಟಲ್ ಅರ್ನಿಂಗ್ ಬಂದ್ಬಿಟ್ಟು ಎಷ್ಟಾಗುತ್ತೆ ಅಂತ ಹೇಳ್ತೀನಿ ನಿಮಗೆ. ಟ್ರಿಪ್ಪು ಇವಾಗ ಹೇಳಿದ್ನಲ್ಲ, ಆ ಟ್ರಿಪ್ಪು ಡ್ರಾಪ್ ಮಾಡಿದ್ರೆ ಓಲಾ ಊಬರ್ ಎರಡು ಸೇರಿ 2758 ರೂಪಾಯಿ ಅರ್ನಿಂಗ್ ಆಗುತ್ತೆ. ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋನ ಬೇಗ ಕ್ಲೋಸ್ ಮಾಡ್ತಾ ಇದ್ದೀನಿ. ವಿಡಿಯೋ ಬಗ್ಗೆ ಏನು ತನಿಸ್ತಾನೆ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.